ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಐದು ಪೇಜ್ ನಂಬರ್ 79. ಉದಾಹರಣೆಗೆ ನಮ್ಮ ಕರ್ತನು ಈಗೋ ಕಳ್ಳನು ಬರುವಂತೆ ಬರುತ್ತೇನೆ, ಪ್ರಕಟಣೆ 16:15 ಎಂತಲೂ, ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ಆತನ ಪ್ರಸನ್ನತೆಯ ದಿನಗಳಲ್ಲಿಯೂ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯ ಬಂದು ಎಲ್ಲರನ್ನು ನಾಶ ಮಾಡಿತು. ಲೂಕ 17:26-27. ಹಾಗೂ ಹೇಗೆಂದರೆ ಜಲಪ್ರಳಯದ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದಾರಲ್ಲ, ಹಾಗೆಯೇ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವುದು. ಮತ್ತಾಯ 24:38-39 ಎಂದಿದ್ದಾನೆ. ಮತ್ತೆ ಕ್ರಿಸ್ತನನ್ನು ಪರಿಸಾಯರು ದೇವರ ರಾಜ್ಯವು ಯಾವಾಗ ಬರುವುದೆಂದು ಪ್ರಶ್ನಿಸಿದಾಗ ಆತನವರಿಗೆ ಉತ್ತರಿಸುವವನಾಗಿ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಇಗೋ ಇಲ್ಲಿ ಇದೆ, ಇಗೋ ಅಲ್ಲಿ ಇದೆ ಎಂದು ಹೇಳಲಿಕ್ಕಾಗದು. ಬಾಹ್ಯ ತೋರಿಕೆಯಿಂದ ಅಲ್ಲ ಎಂದು ಹೇಳುತ್ತಾನೆ. ಪ್ರಕಟಣೆ 16:15 ಹಾಗೂ ಲೂಕ 17:26 ಮತ್ತು ಮತ್ತಾಯ 24:38-39 ಈ ವಾಕ್ಯ ಭಾಗಗಳು ಕ್ರಿಸ್ತನ ಬರುವಿಕೆಯ ರೀತಿಯ ಬಗ್ಗೆ ನಮಗೆ ವಿವರಿಸುತ್ತವೆ. ಆತನು ಅದೃಶ್ಯನಾಗಿ ಉಪಸ್ಥಿತನವಾಗುತ್ತಾನೆ. ಈ ಲೋಕವು ಕೆಲವು ಸಮಯದವರೆಗೆ ಅರ್ಥ ಮಾಡಿಕೊಳ್ಳದಂತೆ ತನ್ನ ಕಾರ್ಯವನ್ನೆಸಗುತ್ತಾನೆ ಎಂದು ಅವುಗಳು ತೋರಿಸಿಕೊಡುತ್ತವೆ. ಆದುದರಿಂದ ಆತನ ಆಗಮನವು ಶಾಂತವಾದ ರೀತಿಯಲ್ಲಿ ಯಾರಿಗೂ ಕಾಣದಂತೆ ಮತ್ತು ಸಂಪೂರ್ಣವಾಗಿ ಲೋಕಕ್ಕೆ ಅರಿವಿಲ್ಲದಂತೆ ಕಳ್ಳನು ಬರುವಂತೆ ಆ ಗಮನವನ್ನು ಸೆಳೆಯುವ ಯಾವುದೇ ಸದ್ದಿಲ್ಲದೆ ಯಾವುದೇ ಪ್ರದರ್ಶನಗಳಿಲ್ಲದೆ ನಡೆಯುವವನಾಗಿದ್ದಾನೆ. ನೋಹನ ಕಾಲದಲ್ಲಿ ಈ ಲೋಕದವರು ತಮ್ಮ ಎಂದಿನ ಮಾಮೂಲಿ ಕಾರ್ಯಗಳಲ್ಲಿ ತೊಡಗಿದ್ದರೂ ಗಲಿಬಿಲಿಗೊಂಡಿರಲೇ ಇಲ್ಲ. ಅವರಿಗೆ ಪ್ರಳಯ ಬರಲಿರುವ ಬಗ್ಗೆ ನೋಹನ ಬೋಧನೆಯಲ್ಲಿ ಕಿಂಚಿತ್ತು ನಂಬಿಕೆ ಇರಲಿಲ್ಲ. ಆದ್ದರಿಂದ ಕರ್ತನ ಬರೋಣದ ಮೊದಲ ಭಾಗದಲ್ಲಿ ಲೋಕದವರಿಗೆ ಆತನ ಪ್ರತ್ಯಕ್ಷತೆ ಬಗ್ಗೆ, ಸಂಕಷ್ಟಗಳು ಸಮೀಪಿಸುತ್ತಿರುವ ಬಗ್ಗೆ ಮಾಡುವ ಪ್ರಕಟಣೆಗಳ ಮೂಲಕ ಯಾವುದೇ ವಿಶ್ವಾಸವಿಲ್ಲದೆ ಅಂತಹ ಬೋಧನೆಗಳಿಗೆ ಕಿವಿಗೊಡದೆ ಅವರು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಮಹಾಸಂಕಟದ ಪ್ರವಾಹದಲ್ಲಿ ಈ ಲೋಕವು ಕುಗ್ಗಿ ಹೋಗುತ್ತದೆ, ಗತಿಸಿ ಹೋಗುತ್ತದೆ. ಆಕಾಶದ ಕೆಳಗೆ ದೇವರ ರಾಜ್ಯದ ಸಂಪೂರ್ಣ ಸ್ಥಾಪನೆಯ ಕ್ರಮಗಳ ಸಿದ್ಧತೆಯನ್ನುಂಟು ಮಾಡುತ್ತವೆ. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ಆತನ ಪ್ರತ್ಯಕ್ಷತೆಯ ದಿನದಲ್ಲಿಯೂ ನಡೆಯುವುದು. ಮತ್ತೊಂದೆಡೆಯಲ್ಲಿ ಕೆಲವೊಂದು ಪವಿತ್ರ ಬರಹಗಳು ಇವುಗಳೊಂದಿಗೆ ಒಂದಕ್ಕೊಂದು ವಿರುದ್ಧವಾದ ಭಿನ್ನಾಭಿಪ್ರಾಯ ಹೊಂದಿರುವಂತೆ ನಮಗೆ ಮೊದಲ ದೃಷ್ಟಿಯಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ, ಪ್ರಧಾನ ದೂತನ ಶಬ್ದದೊಡನೆಯೂ, ದೇವರ ತುತ್ತೂರಿದನೆಯೊಡನೆಯೂ ಆಕಾಶದಿಂದ ಇಳಿದು ಬರುವನು. 1 ತೆಸಲೋನಿಕ 4:16. ಏಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರೊಂದಿಗೆ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. 2 ತೆಸಲೋನಿಕ 1:7-8. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಈಗೋ ಮೇಘಗಳೊಡನೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಮತ್ತಾಯ 24:30 ಮತ್ತು ಪ್ರಕಟಣೆ 1:7. ಸತ್ಯವನ್ನು ಹುಡುಕುವವರಾಗಿರುವ ನಮಗೆ ಈ ಪರಿಚ್ಛೇದಗಳ ದೃಷ್ಟಿಕೋನದಲ್ಲಿ ಅದರ ಹೆಚ್ಚಿನ ಸಂಗತಿಗಳನ್ನು ನಾವು ಆಯ್ದುಕೊಳ್ಳಲು ಒಲವು ತೋರಿಸುವೆವೆಂದು ಮತ್ತು ಉಳಿದವುಗಳನ್ನು ಉದಾಸೀನ ಮಾಡುವೆವೆಂದು ಹೇಳುವಂತೆ ಮಾಡುವುದಿಲ್ಲ. ಸತ್ಯವೇದದ ಪ್ರತಿಯೊಂದು ಹೇಳಿಕೆಗಳು ಒಂದು ತಾರ್ಕಿಕ ಪ್ರತಿನಿಧಿತ್ವವನ್ನು ಹೊಂದಿರುವಾಗ ಆ ಸಂಗತಿಯ ದೃಷ್ಟಿಕೋನ ದೊರೆಯುವವರೆಗೂ ನಮಗೆ ಆ ವಿಷಯದ ಸತ್ಯವು ತಿಳಿದಿದೆ ಎಂಬುದು ನಿಶ್ಚಯವಲ್ಲ. ದೇವರ ಒಂದು ಹೇಳಿಕೆ ಎಷ್ಟು ಸತ್ಯವಾಗಿದೆ ಹಾಗೂ ನಂಬಿಕೆಯ ಬುಡದಲ್ಲಿ ದೃಢವಾಗಿದೆಯೋ ಅಷ್ಟೇ
ಪ್ರಮಾಣದಲ್ಲಿ ಆತನ 100 ಹೇಳಿಕೆಗಳು ಇರುತ್ತವೆ. ಏಕಪಕ್ಷೀಯ ಅರ್ಥವಿವರಣೆಯ ತತ್ವದ ಮೇಲೆ ಆತುಕೊಂಡು ಯಾವುದೋ ತೀರ್ಮಾನಕ್ಕೆ ಬಂದು ಅದನ್ನು ಅಳಪಡಿಸಿಕೊಳ್ಳುವುದಕ್ಕಿಂತ ಮತ್ತು ಆ ಮೂಲಕ ನಮ್ಮನ್ನು ಇತರರನ್ನು ಮೋಸಪಡಿಸಿಕೊಳ್ಳುವುದಕ್ಕಿಂತ ಒಂದು ಸಾಮರಸ್ಯಕರ ತಿಳುವಳಿಕೆಯನ್ನು ಶೋಧಿಸುವುದು ಹೆಚ್ಚು ಬುದ್ಧಿವಂತಿಕೆಯಾಗಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.